ಹೈ ಫ್ಯಾಮ್, ಎಲ್ರಿಗೂ ಜಟಾಯ್ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ ಮತ್ತು ಬಿ ರೋಲ್ ರವಿ. ಸೊ ಇವತ್ತು ಎರಡನೇ ದಿನ ಮದುವೆದಲ್ಲಿ, ಆ್ಯಂಡ್ ಇದೊಂದು ಬ್ಯೂಟಿಫುಲ್ ವ್ಯೂ ನೋಡಿದ್ರಿ ಮದುವೆಗೆ ಹೋಗ್ತಾ ಹೋಗ್ತಾ ನೋಡಿ. ಸೊ ಈಗ ನಾವು ಆ್ಯಕ್ಚುಲಿ ಅಲ್ಲಿ 10 ಗಂಟೆಗೆ ಇರಬೇಕಾಗಿತ್ತು. ಈಗ ಟೈಮ್ ಎಷ್ಟಪ್ಪ ರವಿ? ಇವಾಗ 11 o'clock. ಸೊ ಲೇಟಾಗಿ ಹೋಗ್ತಾ ಇದೀವಿ, ರಾತ್ರಿ ತುಂಬ ಟಯರ್ಡ್ ಆಗಿತ್ತಿದ್ರಿಂದ ಸ್ವಲ್ಪ ಮಲ್ಗಿ ತುಂಬ ಚೆನ್ನಾಗಿ ರೆಸ್ಟ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಏನು ಸೀನ್ಸ್ ಇದೆ ಅಂತ ತೋರಿಸ್ತೀವಿ, ಬನ್ನಿ ನೋಡೋಣ. ನಾವು ಮೊದಲೇ ತುಂಬ ಲೇಟ್ ಆಗಿಬಿಟ್ಟಿದ್ವಿ, ಆ್ಯಂಡ್ ಮೋರ್ ಓವರ್ ನಮ್ಮ ಅಕ್ಕ, ಭಾವ, ಕಸಿನ್ ಅಕ್ಕ ಆ್ಯಂಡ್ ಕಸಿನ್ ಅನ್ನ ಆಲ್ರೆಡಿ ಅರೈವ್ ಆಗಿಬಿಟ್ಟಿದ್ರು. ಸೊ ಅದೊಂದು ಆ ಥರ, ಆ್ಯಂಡ್ ಫಂಕ್ಷನ್ ಎಲ್ಲ ಬೇಗ ಸ್ಟಾರ್ಟ್ ಆಗಿಬಿಟ್ರೆ ಹೇಗೆ ಅನ್ನೋದೊಂದು ಭಯ ಇತ್ತು, ಕವರ್ ಮಾಡೋಕ್ಕಾಗದೆ ಹೋದ್ರೆ ಹೇಗೆ ಅಂದ್ಬಿಟ್ಟು. ನೋಡಿ, ನಾವು ಬಂದಿರೋ ಕನ್ವೆನ್ಷನ್ ಹಾಲ್ನ ಅಡ್ರೆಸ್ ವಿರಾಜಪೇಟೆಯಲ್ಲಿ. ನಾನು ಬರಲಿ ಅಂತಲೇ ಈ ಸ್ನ್ಯಾಕ್ಸು, ಕಾಫಿ ಮತ್ತು ಟೀ ಕಾಯ್ತಾ ಇತ್ತು ಅಂತ ಅನಿಸುತ್ತೆ. ಈಗ ನೀವು ನೋಡ್ತಾ ಇರೋ ಶಾಸ್ತ್ರದ ಹೆಸರು ಬಾಳೆ ಕೆತ್ತು ಅಂತ. ಆ್ಯಕ್ಚುಲಿ ಈ ಶಾಸ್ತ್ರ ನಡೆಯುವಾಗ ನಾನು ರೂಮ್ನಲ್ಲಿದ್ದೆ, ಅದಕ್ಕೆ ಈ ವಿಡಿಯೋನ ನಮ್ಮ ಭಾವ ಫೋನ್ನಲ್ಲಿ ರೆಕಾರ್ಡ್ ಮಾಡಿದ್ರು. ಆ್ಯಂಡ್ ಐ ಆಮ್ ರಿಯಲಿ ಸಾರಿ ಫಾರ್ ದಿ ವಿಡಿಯೋ ಕ್ವಾಲಿಟಿ, ತುಂಬ ಕೆಟ್ಟದಾಗಿದೆ. ಏನು ಆ್ಯಕ್ಚುಲಿ ನಮ್ಮ ಕಡೆ ಮಚ್ಚು ಲಾಂಗು ಅಂತ ಅನ್ನೋದನ್ನ ಈ ಕಡೆ ಕೂರ್ಗು ಇಲ್ಲ ಕೊಡುವ ಅವರು ಒಡಿ ಕತ್ತಿ ಅಂತಾರೆ. ಸೊ ಆ ಕತ್ತಿನ ತಗೊಂಡು ಈ ಬನಾನಾ ಸ್ಟೆಮ್ಸ್, ನಾವು ಬಾಳೆದಿಂಡು ಅಂತ ಏನು ಕರಿತೀವಿ ಕನ್ನಡದಲ್ಲಿ, ಅದನ್ನ ಇಲ್ಲಿ ಕಟ್ ಮಾಡ್ತಾರೆ. ಮತ್ತೆ ಇಲ್ಲಿ ಇವಾಗ ನೀವು ಈ ವಿಡಿಯೋದಲ್ಲಿ ಏನು ನೋಡ್ತಿದ್ದೀರಾ, ಲೇಡೀಸ್ ಬಂದ್ಬಿಟ್ಟು ತಲೆ ಮೇಲೆ ಅದೇನೋ ಮೂಟೆ ಎತ್ಕೊಂಬರ್ತಿದಾರಲ್ಲ, ಅದನ್ನು ಬಂದ್ಬಿಟ್ಟು ಪೋಲಿಯೋ ಪೊಟ್ಟಿ ಅಂತಾರೆ. ಆ್ಯಕ್ಚುಲಿ ಇದನ್ನು ಕೊಡೋರು ಯಾರಾದರೂ ಕೇಳಿಸ್ಕೊತ ಇದ್ದು ನಾನು ಪ್ರನೌನ್ಸ್ ಮಾಡ್ತಿರೋದ್ರು, ಹಂಗಾಗಿದ್ರೆ ಐ ಆಮ್ ರಿಯಲಿ ಸಾರಿ. ಆ್ಯಕ್ಚುಲಿ ಇಲ್ಲಿ ನಡೀತಾರೋ ಶಾಸ್ತ್ರನ ನಮ್ಮ ಕಡೆ ಹೊಸ್ಕೆ ಅಂತ ಕರಿತೀವಿ, ಬಟ್ ಕೊಡವ ಕಮ್ಯುನಿಟಿನಲ್ಲಿ ಈ ಶಾಸ್ತ್ರನ ಮುಸ್ಕೊಲಿ ಅಂತ ಹೇಳ್ತಾರಂತೆ. ಇನ್ನೇನು ಆಲ್ಮೋಸ್ಟ್ ಶಾಸ್ತ್ರಗಳೆಲ್ಲ ಮುಗೀತು ಅನ್ಕೊತ ಇದ್ದಂಗೆನೆ ಇನ್ನೊಂದು ಶಾಕು, ಏನಂದ್ರೆ ಇನ್ನೂ ಜಾಸ್ತಿ ಶಾಸ್ತ್ರಗಳಿದ್ದಾವೆ ಅಂತ. ಅಷ್ಟೆಲ್ಲ ಮಧ್ಯಾಹ್ನನೂ ಆಗಿತ್ತು, ನಮ್ಮೆಲ್ಲರೂ ಹೊಟ್ಟೆನೂ ಹಸೀತಾ ಇತ್ತು. ಸೊ ನೆಕ್ಸ್ಟ್ ಲಂಚ್ಗೆ ಸೊ ಕುರ್ಗಿ ಸ್ಟೈಲ್ ಮದುವೆ ಅಂದ್ರೆ ನಮ್ಮ ಅರ್ಥ ಮಾಡ್ಕೊಬೇಕು, ನಾನ್ ವೆಜ್ ಹೆವಿ ಆಗಿರುತ್ತೆ ಅಂತ. ಅದರಲ್ಲೂ ಪೋರ್ಕ್ ಇರುತ್ತೆ, ವಿಚ್ ನಾನು ತಿನ್ನಲ್ಲ. ಅದರಲ್ಲೂ ಇವರ ಮದುವೆ ಬಂದ್ಬಿಟ್ಟು ಥರ್ಸ್ಡೇ ಇದ್ದಿದ್ರಿಂದ ನಾನು ಪ್ಯೂರ್ ವೆಜಿಟೇರಿಯನ್ ಆಗಿದ್ದೆ. ಸೊ ವೆಜ್ಗೆ ತುಂಬ ಕಡಿಮೆ ಆಪ್ಷನ್ಸ್ ಇದ್ರೂ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಯಾವುದೇ ಭಯ ಇಲ್ಲದೆ ತಿನ್ಬೋದಾಗಿತ್ತು. ಸೊ ಯಾ ತುಂಬ ಟೇಸ್ಟಿ ಆಗಿತ್ತು ನನಗಂತೂ ವೆಜ್ ಫುಡ್.
ತಿಂದಿದ್ ವೆಜ್ ಆಗಿದ್ರು ಹೊಟ್ಟೆ ಹೊಡೆದೋಗೋ ತರ ಊಟ ಮಾಡಿದ್ವಿ ಅಂಡ್ ನಿದ್ದೆನೂ ಬರ್ತಿತ್ತು. ಅಟ್ ದ ಸೇಮ್ ಟೈಮ್ ಇವತ್ತು ಎಣ್ಣೆ ಪಾರ್ಟಿ ಇತ್ತು, ಸೊ ನಾವು ತಗೊಂಡಿಲ್ಲ. ಅಲ್ಲಿ ತಗೊಳ್ಳೋರು ತಗೊಳ್ತಿದ್ರು, ಬಟ್ ಏನಕ್ಕೆ ತಗೊಳ್ತಿದ್ರು? ಸೊ ಆಕ್ಚುಲಿ ಈಗ ನೀವು ಇಲ್ಲಿ ಏನು ನೋಡಿದ್ರಿ, ಹುಡುಗಿ ತಲೆ ಮೇಲೆ ಅದೇನೋ ಬಿಂದಿಗೆ ಎಲ್ಲ ಇಟ್ಟಿದ್ರಲ್ಲ, ಸೊ ಅದನ್ನ ಬಂದ್ಬಿಟ್ಟು ಗಂಗೆ ಶಾಸ್ತ್ರ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಆ ಕೊಡವ ಅವರ ಲ್ಯಾಂಗ್ವೇಜ್ ಅಲ್ಲೇನೆ ಏನ್ ಹೇಳ್ತಾರೆ ಅಂದ್ರೆ ನೀರೆಡಪು ಅಂತ ಅಂತಾರೆ. ಸೊ ಆಕ್ಚುಲಿ ಈ ಶಾಸ್ತ್ರ ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಹುಡುಗಿ ತಲೆ ಮೇಲೆ ಈ ಕಳಶ ಇಟ್ಕೊಂಡು ಅದರಲ್ಲಿ ಕಾವೇರಿ ಲೈಕ್ ಗಂಗಾನ ತಗೊಂಡೋಗ್ತಾ ಇರ್ತಾರೆ. ಸೊ ಹುಡುಗಿಗೆ ಎಷ್ಟು ಪೇಷನ್ಸ್ ಅಂತ ನೋಡೋದಕ್ಕೆ ಈ ಶಾಸ್ತ್ರನ ಮಧ್ಯಾಹ್ನ ಸ್ಟಾರ್ಟ್ ಆದರೆ ಸಾಯಂಕಾಲ ಒಂದು 7 ಗಂಟೆವರೆಗೂ ನಡೆಯುತ್ತೆ, ಅಥವಾ ತುಂಬ ಜಾಗದಲ್ಲಿ ನೆಕ್ಸ್ಟ್ ಡೇವರೆಗೂ ನಡೆದಿರೋದು ಕೂಡ ಇದೆಯಂತೆ ಲೈಕ್ ಸ್ಟೋರೀಸು. ಬಟ್ ನಮ್ಮನ್ನ ಒಂದು ಸಾಯಂಕಾಲ 7 ಗಂಟೆವರೆಗೂ ಇಲ್ಲಿ ವೆಯ್ಟ್ ಮಾಡಿಸಿದ್ರು ಹುಡುಗಿನ ಲೈಕ್ ತಲೆದಲ್ಲಿ ಗಂಗೆನ ಕ್ಯಾರಿ ಮಾಡೋವಾಗ. ಸೊ ಅವರು ಗಂಗೆನ ತಲೆದಲ್ಲಿ ಕ್ಯಾರಿ ಮಾಡ್ತಾ ಮಾಡ್ತಾ ಮುಂದೆಗಡೆ ಅವ್ರನ್ನ ಪಾಸ್ ಆಗೋದು ಬಿಡೋದಿಲ್ಲ. ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಅವ್ರ ಮುಂದೆನೆ ಫುಲ್ ಕ್ಲೋಸ್ ಆಗಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾರೆ, ಅವ್ರನ್ನ ಮುಂದೆ ಪಾಸ್ ಆಗೋಕ್ಕೆ ಬಿಡೋದಿಲ್ಲ. ಸೊ ಅದೇ ಈ ಶಾಸ್ತ್ರ. ಎಂತದ ಕೊಡಗುನವರು ಮದುವೆಗೆ ಹಾವುಗಳನ್ನೆಲ್ಲ ಇನ್ವೈಟ್ ಮಾಡೋದ? Thank you.
ಆಕ್ಚುಲಿ ಫ್ಯಾಮ್, ನಾನು ಕೊಡವರ ಮದುವೆನ ನೋಡೇ ಇರಲಿಲ್ಲ ಡೈರೆಕ್ಟಾಗಿ ಎಲ್ಲೂ. ಆ್ಯಂಡ್ ಮೋರ್ ಓವರ್, ನಾನು ನಮ್ಮ ಜಟಾಯ ಬ್ಲಾಗ್ಸ್ ಕನ್ನಡ ವ್ಯೂವರ್ಸ್ ಆ್ಯಂಡ್ ಫ್ಯಾಮಿಲಿಗೆ ತೋರಿಸೋಣ ಅಂತ ತುಂಬ 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 ಇಷ್ಟಪಟ್ಟಿದ್ದೆ. ಸೊ ಫೈನಲಿ ಕೊಡವರ ವೆಡ್ಡಿಂಗ್ ಹೇಗಿತ್ತು ಅಂತ ತುಂಬ ಜನಗಳಿಗೆ ಈಗ ತಿಳಿದಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ನಮಗೆ ಈ ಆಪರ್ಚುನಿಟಿ ಕೊಟ್ಟಿರೋ ನನ್ನ ಫ್ರೆಂಡ್ ದೀನಾ ಫ್ಯಾಮಿಲಿ ಮತ್ತು ಅವರ ಹಸ್ಬೆಂಡ್ ಲವ ಫ್ಯಾಮಿಲಿ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಸಾಯಂಕಾಲ ಫ್ಯಾಮ್, ಸರಿಸುಮಾರು 6:30 to 7 o'clock ಆಗಿತ್ತು. ಸೊ ಆಗ ಹೆಣ್ಣನ್ನ ಮುಂದೆ ಹೋಗಲಿ ಅಂತ ಆಗ ಬಿಟ್ಟರು. ಸೊ ಇಲ್ಲಿಂದ ಇನ್ನೂ ಇನ್ನು ಸ್ವಲ್ಪ ಶಾಸ್ತ್ರಗಳಿದ್ದಾವೆ, ಇನ್ನು ಇವ್ರನ್ನ ಗಂಡನ ಮನೆ ಕಳಿಸೋ ಅಂತ ಶಾಸ್ತ್ರಗಳು. ಸೊ ಫ್ಯಾಮ್, ಇವರು ಲವ ಅವ್ರ ಕೈನಲ್ಲಿ ಏನಿದು ಬ್ಲ್ಯಾಕ್ ಕಲರ್ ಸ್ಟಿಕ್ ಥರ ನೋಡ್ತಾ ಇದ್ರೆ, ಆ್ಯಕ್ಚುಲಿ ಅದು ಸ್ಟಿಕ್ ಅಲ್ಲ, ಅದಕ್ಕೆ ತುಂಬಾ ವ್ಯಾಲ್ಯೂ ಆ್ಯಂಡ್ ತುಂಬಾ ಮರ್ಯಾದೆ ಕೊಡ್ತಾರೆ ಕೊಡವ ಕಮ್ಯುನಿಟಿದಲ್ಲಿ. ಸೊ ಇದನ್ನು ತಾಂಡ್ ಅಂತ ಕೊಡವ ಲ್ಯಾಂಗ್ವೇಜಲ್ಲಿ ಕರೀತಾರೆ ಅಂತ. ಆ್ಯಂಡ್ ಇದು ತುಂಬಾ ಸೇಕ್ರೆಡ್ ಅಂತ ಕೂಡ ನನಗೆ ತಿಳಿಯಿತು. ಅದನ್ನೆಲ್ಲ ತೋರಿಸ್ತೀನಿ ನೋಡಿ ಯೂಟ್ಯೂಬಲ್ಲಿ. ಅಳ್ತಿಯಾ ಹೇಳು, ಕಾಣಿಸ್ತಿದೆ ಈ ಕಡೆಯಿಂದ ನೋಡಿ. ಆಲ್ರೆಡಿ ಹೆಣ್ಮಕ್ಳದು ಸ್ಟಾರ್ಟು. ಸೊ ಅವ್ರ ಚಿಕ್ಕಮ್ಮ ಮನೆ ಬಿಟ್ಟು ಅವ್ರ ಗಂಡನ ಮನೆಗೆ ಹೋಗ್ತಿದ್ದಾರೆ ಅಂತ ಈ ಮಗು ಅಳ್ತಾ ಇದೆ ಇಲ್ಲಿ. ನಮ್ಮ ದೀನಾನ ಕೊನೆಗೂ ಅವ್ರ ಯಜಮಾನ್ರ ಮನೆಗೆ ಕಳ್ಸ್ಕೊಡೋ ಅಂತ ಸಮಯ ಬಂದೇ ಬಿಡ್ತು. ಸೊ ಆ್ಯಕ್ಚುಲಿ ಸೊ ಹುಡುಗಿ ಮನೆಯವರೆಲ್ಲರೂ ಇಮೋಷ್ನಲ್ ಆಗಿದ್ರು, ಬಟ್ ಯಾರು ತೋರಿಸ್ಕೊಳಕ್ ಇಷ್ಟಪಡ್ತಾ ಇರಲಿಲ್ಲ ನಮ್ಮ ದೀನ ಹತ್ರ. ಎಲ್ಲಿ ಅವ್ರ ಹತ್ರ ಇವಳು ಹತ್ ಬಿಡ್ತಾಳೆ ಅಂತ, ಇಲ್ಲ ಇವಳ ಹತ್ರ ಅವ್ರ ಹತ್ ಬಿಡ್ತಾರೆ ಅಂತ. ಸೊ ದಟ್ ಈಸ್ ಹೌ ಇಟ್ ವರ್ಕ್ಸ್ ಅಲ್ವಾ. ಸೊ ಆ್ಯಂಡ್ ಹೇಳಬೇಕು ಅಂದರೆ ನಮ್ಮ ದಿನ ತುಂಬ ಸ್ಟ್ರಾಂಗು. ಕೊನೆ ಕಣ್ಣವರೆಗೂ ಕಣ್ಣೀರು ಬಂದಿದ್ರು, ಅಳ್ದೇ ತುಂಬ ಸ್ಟ್ರಾಂಗ್ ಆಗಿದ್ಲು ಕೊನೆವರೆಗೂ. ಸೊ ಕಣ್ಣಲ್ಲಿ ನೀರು ಬರ್ತಿತ್ತು, ನಮ್ಗೆ ಅರ್ಥ ಆಗ್ತಿತ್ತು, ಬಟ್ ಕುಡ್ ನಾಟ್ ಹೆಲ್ಪ್. ಇದು ಎಲ್ಲರ ಲೈಫ್ನಲ್ಲೂ ಬಂದೇ ಬರುತ್ತೆ. ಆ್ಯಂಡ್ ಇದು ಒಳ್ಳೇದಕ್ಕೇ ಆಗೋದು ಕೂಡ. ಪ್ರತಿಯೊಂದು ಹೆಣ್ಮಗೂ ಮದುವೆ ಆದಮೇಲೆ ಗಂಡನ ಮನೆ ಸೇರಬೇಕು, ಇಲ್ಲ ಸಪ್ರೇಟ್ ಮನೆ ಮಾಡಬೇಕು. ಇದೇ ಬ್ಯೂಟಿ ಆಫ್ ಅವರ್ ಕಲ್ಚರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಫ್ಯಾಮ್, ಇದಾಗಿತ್ತು ನಮ್ಮ ಕೊಡವ ವೆಡ್ಡಿಂಗ್ನ ಪಾರ್ಟ್ 2 ಮತ್ತು ಕೊನೆಯ ಎಪಿಸೋಡ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಿಮ್ಮಲ್ಲಿ ನಾನು ಕೇಳ್ತಾ ಇರೋದು ಒಂದೇ ಒಂದು, ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಮುಲಾಜೆ ಇಲ್ಲದೆ ಅನ್ಲೈಕ್ ಮಾಡಿ. ಇನ್ನೂ ಇಂಥ ಹೊಸ ಹೊಸ ಕಂಟೆಂಟ್ಗೋಸ್ಕರ ಜಟಾಯು ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ ಸೈನಿಂಗ್ ಆಫ್.